ಈ ದಪ್ಪ ಆಗಕ್ಕೆ ಕಾರಣ ಏನು ಅಂತ ಕೇಳಿ. ಯೋಗ ಮಾಡಿ ಬಿಟ್ರೆ ದಪ್ಪ ಆಗ್ತಾರ? ನಾನು ದಪ್ಪ ಆಗುತ್ತೆ, ನಾನು ದಪ್ಪ ಆಗ ನಮಸ್ಕಾರ ಸ್ನೇಹಿತರೆ, ಇವತ್ತು ಸಹಜವಾಗಿ ಎಲ್ಲ ಕಡೆ ಎಲ್ಲರ ಮನಸ್ಸಿರತಕ್ಕಂಥ ಒಂದು ಪ್ರಶ್ನೆ. ಯೋಗ ಕ್ಲಾಸಿಗೆ ಬಂದರೆ ಸಾಕು, ಮೊದಲು ಎಲ್ಲರೂ ಕೇಳಿದ್ದೀನಿ, ಸ್ಪೆಷಲಿ ಹೆಣ್ಮಕ್ಳು, ಯೋಗ ಮಾಡಿ ಬಿಟ್ಟರೆ ದಪ್ಪ ಆಗ್ತಾರ? ಅಥವಾ ಬೇರೆ ಎಕ್ಸಸೈಸ್ಗಳು ಮಾಡ್ತಾ ಮಾಡ್ತಾ ಇದ್ದು ಸಡನ್ನಾಗಿ ಬಿಟ್ಟರೆ ದಪ್ಪ ಆಗ್ತಾರ? ಈ ದಪ್ಪ ಆಗೋಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಅಲ್ವಾ, ನಿಮ್ಮ ಮನಸ್ಸಲ್ಲೇ ಇರುತ್ತೆ. ಯೋಗ ಮಾಡಿ ಬಿಟ್ಟರೆ ಅದು ಬೇರೆ ಯಾವುದಾದ್ರು ಎಕ್ಸಸೈಸ್ಗಳು ಜಾಸ್ತಿ ಮಾಡಿ ಬಿಟ್ಟರೆ ದಪ್ಪ ಆಗ್ತಾರೆ, ಕಾರಣ ಏನು? ಮೊದಲನೇ ಸರಳ ಸೂತ್ರ ನೆನ್ಪಿಟ್ಕೊಳ್ಳಿ, ಇನ್ಪುಟ್ ಈಕ್ವಲ್ ಟು ಔಟ್ಪುಟ್. ನಾವು ಏನನ್ನು ತಿಂತೀವೋ ಅಷ್ಟು ಖರ್ಚು ಮಾಡಬೇಕು, ಇಷ್ಟೇ ಬೇಸಿಕ್ ನಾಲೆಡ್ಜ್. ತುಂಬ ಜನ ಇದನ್ನು ಅರ್ಥನೇ ಮಾಡ್ಕೊಡಲ್ಲ, ನಾನು ದಪ್ಪ ಆಗ್ಬಿಟ್ಟೆ, ನಾನು ದಪ್ಪ ಆಗ್ಬಿಟ್ಟೆ. ಯಾಕೆ ದಪ್ಪ ಆಗ್ಬಿಟ್ಟೆ? ತಿನ್ನೋದು ಜಾಸ್ತಿ ಆಯಿತು, ಖರ್ಚು ಮಾಡೋದು ಕಡಿಮೆ ಆಯಿತು. ಅದೇನು ತಿಂತಾರೆ? ಕನ್ವರ್ಟೆಡ್ ಇಂಟು ಫ್ಯಾಟ್ ಆ್ಯಂಡ್ ಮಸಲ್, ಸಿಂಪಲ್ ಅಲ್ವಾ? ಸೊ ನಾವು ಈಗ ಯೋಗ ಮಾಡೋಕ್ಕೆ ಬರ್ತೀರಾ? ಯೋಗ ಮಾಡ್ಬೇಕಾದ್ರೆ ಎಕ್ಸಸೈಸ್ಗಳೆಲ್ಲ ಮಾಡ್ತೀರಾ, ಸೂರ್ಯ ನಮಸ್ಕಾರ ಮಾಡ್ತೀರಾ, ಆಸನಗಳು ಮಾಡ್ತೀರಾ, ಬೇರೆಲ್ಲ ಮಾಡ್ತೀರಾ, ಖರ್ಚು ಜಾಸ್ತಿ ಮಾಡ್ತೀರಾ. ತಿನ್ನೋದು ಮಾಮೂಲಿನೇ ಇರುತ್ತೆ, ಆಮೇಲೆ ಸಣ್ಣ ಹಾಕ್ಬೇಕು ಅಂತ ಮನಸ್ಸೊಂದು ಐಡಿಯಾ ಇರುತ್ತೆ. ಯೋಗ ಗುರುಗಳು ಕೇಳ್ತೀವಿ ಡಯಟ್ ಏನು ಮಾಡಬೇಕು ಅಂತ, ಅವ್ರೊಂದಷ್ಟು ಡಯಟ್ ಬೇರೆ ಹೇಳ್ತಾರೆ, ಇನ್ನೂ ಕಡಿಮೆ ಮಾಡ್ತೀರಿ, ಖರ್ಚು ಜಾಸ್ತಿ ಮಾಡ್ತೀರಿ, ಆಗ ಸ್ವಲ್ಪ ಸಣ್ಣ ಆಗ್ತಾ ಬರ್ತೀರಿ, ಅಕ್ಯುಮುಲೇಟೆಡ್ ಫ್ಯಾಟು ಕಡಿಮೆ ಆಗ್ತಾ ಬರುತ್ತೆ. ಸೊ ನಾನು ಸಣ್ಣ ಆಗ್ಬಿಟ್ಟೆ, 5 ಕೆಜಿ 10 ಕೆಜಿ ಸಣ್ಣ ಆಗ್ಬಿಟ್ಟೆ ಅಂತ ಬಿಟ್ಬಿಡ್ತೀರಾ? ಅಷ್ಟರಲ್ಲಿ ನಿಮ್ಗೆ ಏನಾಗಿರುತ್ತೆ ಗೊತ್ತಾ, ಸಿಸ್ಟಮ್ ಎಲ್ಲ ಆರೋಗ್ಯ ಎಲ್ಲ ಸುಧಾರಿಸಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾ ಇರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಆಗ ಮೊದಲನೇ ಥರನೇ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಜೊತೆಗೆ ಹಸುವು ಚೆನ್ನಾಗಾಗತ್ತಲ್ವ, ಇನ್ನು ಜಾಸ್ತಿ ತಿಂತೀರಾ, ಎಕ್ಸಸೈಸ್ ಮಾಡಲ್ಲ, ಪುನಃ ಸೇರ್ಕೋತಾ ಬಂತು ದಪ್ಪ ಆದ್ರಿ. ಹೇ, ಯೋಗ ಮಾಡ್ತಿದ್ದಾಗ ಸಣ್ಣ ಇದೆ, ಬಿಟ್ಬಿಟ್ಟೆ ದಪ್ಪ ಆಗ್ಬಿಟ್ಟೆ ಅಂದರೆ ಬಿಕಾಸ್ ತಿನ್ನೋದು ಜಾಸ್ತಿ ಆಯಿತು, ಖರ್ಚು ಮಾಡೋದು ಕಡಿಮೆ ಆಯಿತು, ಸಿಂಪಲ್ ಅಲ್ವಾ? ನಾವು ಈ ದಿಶೆಯಲ್ಲಿ ಯೋಚನೆನೇ ಮಾಡೋದಿಲ್ಲ, ಯೋಗ ಮಾಡಿಬಿಟ್ಟೆ ದಪ್ಪ ಆಗ್ಬಿಟ್ಟೆ, ಯಾವುದೋ ಜಿಮ್ ಮಾಡಿಬಿಟ್ಟೆ ದಪ್ಪ ಆಗ್ಬಿಟ್ಟು, ಜಿಮ್ಮಲ್ಲಿ ಬಿಡಿ ಇನ್ನೂ ಜಾಸ್ತಿ ಖರ್ಚು ಮಾಡಿರ್ತೀರ, ಅಲ್ಲಿ ತುಂಬ ಜಾಸ್ತಿ ವಿಗ್ರಸ್ ಎಕ್ಸಸೈಸ್ಗಳು ಮಾಡಿರ್ತೀರ, ಅಲ್ಲಿ ಇನ್ನೂ ಜಾಸ್ತಿ ಖರ್ಚು ಮಾಡಿರ್ತೀರ, ಫುಲ್ ಬಿಟ್ಬಿಡ್ತೀರ, ಇನ್ನೂ ಜಾಸ್ತಿ ತಿಂತೀರ, ಬೇಗ ದಪ್ಪ ಆಗ್ತೀರ. ನೋಡಿ, ಸುಮ್ಮನೆ ಇದ್ದರೆ ಯಾರ ದೇಹದಲ್ಲೂ ಕೊಬ್ಬು ಸುಮ್ಮನೆ ಉತ್ಪತ್ತಿ ಆಗಲ್ಲ, ಒಳಗಡೆ ಹೋದ್ರೇ ಉತ್ಪತ್ತಿ ಆಗೋದು, ಒಳಗಡೆ ಹೋಗಿಲ್ಲ ಅಂದರೆ ಹೆಂಗಿಲ್ಲ ಉತ್ಪತ್ತಿ ಆಗುತ್ತೆ? ನಾನು ಬಿಟ್ಟೆ, ನಾನು ತಿನ್ನು ಗುರುಜಿ ಗುರುಜಿ, ನಾನು ತಿನ್ನೋದು ಇಷ್ಟನೇ, ಅದು ದಪ್ಪ ಆಗ್ತೀನಿ ಅಂತಾರೆ ಕೆಲವರು. ಎಲ್ಲರೂ ತುಂಬ ಕ್ವಶನ್ಸ್ ಅಂದರೆ, ಅಯ್ಯೋ ನಾನು ಇಷ್ಟೇ ತಿನ್ನೋದು, ಯಾವಾಗ ತಿನ್ನೋದು? ಈಗ ಯೋಗ ಕ್ಲಾಸಿಗೆ ಬಂದಮೇಲೆ ಅಥವಾ ತುಂಬ ದಪ್ಪ ಆಗಿದೆ ಅಂತ ಡಾಕ್ಟ್ರ್ ಎದುರಿಸಿದ ಮೇಲೆ, ಯಾರೋ ನೆಂಟರು ಗಂಡ ಮಕ್ಕಳು ಏನೋ ಅಂದ ಮೇಲೆ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿದ್ದೀರಾ, ಆದರೆ ನಿಮ್ಮ ಹತ್ರ ಆಲ್ರೆಡಿ ಡಿಪಾಸಿಟ್ ಜಾಸ್ತಿ ಇದೆ, ಬರೀ ಬಡ್ಡಿ ಖರ್ಚು ಮಾಡ್ತಿದ್ದೀರಿ ನೀವು ಅಷ್ಟೇ ಯೋಗಕ್ಕೆ ಬಂದು. ನಾನು ಯೋಗಕ್ಕೆ ಬರೋದಲ್ಲ, ಹೇಳಿದ್ದಕ್ಕೆ ಯೋಗ ಮಾಡೋದು ಸಾಲಲ್ಲಮ್ಮ, 1 ಗಂಟೆ ಸಂಜೆ ವಾಕಿಂಗ್ ಮಾಡಬೇಕು ಅಂತ. ಅಂದರೆ ನಿಮ್ಮ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಫುಡ್ ಆಗಿರುತ್ತೆ. ಸೊ ಯೋಗ ಮಾಡಿಬಿಟ್ರೆ ಇದಕ್ಕೋಸ್ಕರ ದಪ್ಪ ಆಗ್ತಾರೆ, ಸೊ ಸುಮ್ಮನೆ ದೇಹದಲ್ಲಿ ಯಾವುದೂ ಉತ್ಪತ್ತಿ ಆಗಲ್ಲ. ನೆಕ್ಸ್ಟು, ಇಷ್ಟು ಯೋಚನೆ ನೀವೇ ನೀವು ಯೋಚನೆ ಮಾಡಿ ನೋಡಿ, ಬೇಕಾದ ಸೈಕಾಲಜಿ, ಇದೊಂದು ಸೈಕಾಲಜಿ, ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸೈಕಾಲಜಿ. ಯಾರಾದರೂ ನಾನು ಸಣ್ಣ ಆಗಬೇಕು ಅಂತ ಕ್ವಶನ್ಸ್ ಕೇಳಿದ್ರೆ ಅವರು ನಾನು ಯಾವಾಗ ಹೇಳ್ತಾ ಇರ್ತೀನಿ, ಉತ್ತರ ನಿಮ್ಮ ಮೇಲೆ ಇದೆ, ಸುಮ್ಮನೆ ಯಾಕೆ ಕೇಳ್ತೀರಿ? ಕ್ವಶನ್ಸ್ ಕೇಳೋರಲ್ಲ ಸಣ್ಣ ಆಗಲ್ಲ. ನೀನು ಸಣ್ಣ ಆಗಬೇಕು ಅಂತ ನೀನು ಮನಸ್ಸಲ್ಲಿ ಬಂದುಬಿಟ್ರೆ ನಿನಗೆ ಗೊತ್ತಾಗುತ್ತೆ, ತಿನ್ಬೇಕಾದ್ರೆ ಗೊತ್ತಾಗುತ್ತೆ, ಓ ಜಾಸ್ತಿ ಆಯಿತು ಅನ್ನ, ಜಾಸ್ತಿ ಆಯಿತು ಅದು, ಜಾಸ್ತಿ ಸ್ವೀಟ್ ಜಾಸ್ತಿ ಆಯಿತು, ಬೇರೆ ಏನೋ ಜಾಸ್ತಿ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವು ಕೇಳಿದ್ರೆ ಇದ್ರೆ ಸುಮ್ಮನೆ ಕೇಳ್ತೀರ ಅಷ್ಟೇ, ಯಾವುದೋ ಭಯದಿಂದ ಯಾರೋ ಹೇಳಿರ್ತಾರೆ ಅಥವಾ ನಿನ್ಗೇನು ಅನಿಸಿರುತ್ತೆ, ಭಯದಿಂದ ಕೇಳ್ತೀರ ಅಷ್ಟೇ. ಕ್ವಶನ್ಸ್ ಕೇಳೋರು ನಾನು ಸಣ್ಣ ಆಗಬೇಕು ಏನು ಮಾಡಬೇಕು ಅಂತ ಸಣ್ಣ ಆಗೋದಿಲ್ಲ ರೀ, ಏನೋ ಒಂದು 5% ಆಗ್ತಾರೆ ಅಷ್ಟೇ, ಯಾಕೆಂದರೆ ಉತ್ತರ ನಿಮ್ಮೇಲೆ ಇದೆ, ನೀನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಪ್ಲ್ಯಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಮನಸ್ಸಿಗೆ ನೀವು ಗಮನ ಹರಿಸೋದಿಲ್ಲ, ನೀವೇನೇನೋ ನೋಡ್ಕೊಂಡು ತಿಂತಾ ಇರ್ತಾರೆ, ಸುಮ್ಮನೆ ತಿಂತಿರ್ತೀರ ನೀವು, ಅವಾಗ ಗಮನ ಇರೋದಿಲ್ಲ ಏನು ತಿಂತೀನಿ, ಎಷ್ಟು ತಿಂತೀನಿ, ಯಾಕೆ ತಿಂತೀನಿ, ಏನೇನೂ ಗೊತ್ತಿರೋದಿಲ್ಲ, ಬರೀ ತಿಂತಾನೇ ಇರೋದೆ. ಆಗ ಅವರು ಸಣ್ಣ ಆಗಲ್ಲ. ಇನ್ನೊಂದು ಸರಳ ಸೂತ್ರ ನೋಡ್ರಪ್ಪ, ಬೇಕಾದ್ರೆ ನೀವು ಗಮನಿಸಿ ನೋಡಿ, ಡಯಟ್ ಅಂತ ಮಾಡೋಕ್ಕೋಗ್ತಾರೆ, ದಿಢೀರಂತ ಮಾಡೋಕ್ಕೋಗೋದು,
ಯಾರು ದಿಢೀರಂತ ಒಂದು ತಿಂಗಳಲ್ಲಿ 10 ಕೆಜಿ ದಪ್ಪ ಆಗಿಲ್ಲ, ಒಂದು ತಿಂಗಳಲ್ಲಿ 10 ಕೆಜಿ ಅಥವಾ 5 ಕೆಜಿ ದಪ್ಪ ಆದ್ರೆ ರೋಗ ಬಂದಿದೆ ಅಂತ ಅರ್ಥ. ಸಡನ್ ದಪ್ಪ ಆಗಲ್ಲ, ದಪ್ಪ ಆಗೋದು ನಾವು ಯಾವಾಗ ಹೇಳಿ, ತಿಂಗಳಿಗೆ 1 ಕೆಜಿ, ಅರ್ಧ ಕೆಜಿ, ಹಿಂಗೆ ಪುಟ್ ಆನ್ ವೆಯ್ಟ್ ದಪ್ಪ ಆಗ್ತಾ ದಪ್ಪ ಆಗ್ತಾ ದಪ್ಪ ಆಗ್ತಾ ಹೋಗ್ತೀವಿ. ಸೊ ನಾವು ಸಣ್ಣ ಆಗ್ಬೇಕಾದ್ರೆ ಏನು ಮಾಡಬೇಕು, ಅದೇ ಪಾಲಿಸಿ, ಸಣ್ಣಕ್ಕೆ ತಿಂಗಳಿಗೆ 1/2 ಕೆಜಿ ಸಣ್ಣಾಗಿ, 1 ಕೆಜಿ ಸಣ್ಣಾಗಿ, ಹಿಂಗೆ ಸಣ್ಣಕ್ಕೆ ಸಣ್ಣ ಆಗ್ತಾ ಬರ್ತಾ ಬೇಕು. ನಾವು ಹಂಗಲ್ಲ, ದಪ್ಪ ಆಗ್ಬಿಟ್ಟಿದ್ದೀನಿ 15 ಕೆಜಿ, ಒಂದು ತಿಂಗಳಿಗೆ 15 ಕೆಜಿ ಸಣ್ಣ ಆಗ್ಬಿಡ್ಬೇಕು. ಇಟ್ಸ್ ವೆರಿ ಡೇಂಜರಸ್. ಅದಕ್ಕೆ ಏನೇನೋ ಮಾಡೋಕ್ಕೆ ಹೋಗ್ತಾರೆ, ಆವಾಗ ಮಾಡ್ತದೋ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ನೀವು ಹೇಗೆ ದಪ್ಪ ಆದರೋ ಹಾಗೆ ಸಣ್ಣ ಆಗಬೇಕು, ದಟ್ ಈಸ್ ಯೋಗ. ಇದನ್ನು ನೀವು ನೆನ್ಪಿಟ್ಕೋಬೇಕು, ದಿಢೀರಿಂದ ಸಣ್ಣ ಆಗಕ್ಕೆ ಹೋಗ್ಬಾರ್ದು. ಆವಾಗ ಸ್ಕಿನ್ ಸ್ಯಾಗ್ ಆಗುತ್ತೆ, ಏನೇನೋ ಆಗುತ್ತೆ, ತುಂಬ ವಯಸ್ಸಾದಂಗೆ ಕಾಣುತ್ತೆ, ಕೂದಲುಗಳಲ್ಲಿ ಉದುರೋಗ್ತವೆ, ಬೇಕಾಷ್ಟು ಖಾಲಿಗಳಲ್ಲಿ ಬರ್ತವೆ. ಇನ್ನು ಎಕ್ಸ್ಟ್ರಾ ಹೇಳ್ತಾರೆ, ಅಯ್ಯೋ ಗುರುಜಿ ನಾನು ಬೇಗ ದಪ್ಪ ಆಗ್ಬಿಡ್ತೀನಿ. ಯಾಕೆ ಅಂದರೆ ಸ್ಪೆಷಲಿ ಹೆಣ್ಮಕ್ಳಿಗೆ ಕೆಲವು ಸಮಸ್ಯೆ, ಹಾರ್ಮೋನಲ್ ಪ್ರಾಬ್ಲಮ್ಸ್ ಬಂದಾಗ ಈ ರೀತಿ ಜಾಸ್ತಿ ಬೇಗ ದಪ್ಪ ಆಗತಕ್ಕಂಥ ಸಮಸ್ಯೆ ಬರುತ್ತೆ. ಇದು ಕಾಯಿಲೆ, ಥೈರಾಯ್ಡ್ ಪ್ರಾಬ್ಲಮ್ ಬಂದಾಗ, ಬೇರೆನ ಹಾರ್ಮೋನಲ್ಸ್ ಪ್ರಾಬ್ಲಮ್ಸ್ ಬಂದಾಗ, ಮಾನಸಿಕ ಒತ್ತಡ ಜಾಸ್ತಿ ಆದಾಗ, ಒತ್ತಡವನ್ನು ಮರೆಯೋಕ್ಕೆ ಅವು ತಿಂದು ತಿಂದು ದಪ್ಪ ಆಗ್ತಾರೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಗಂಡ ಹೆಂಡತಿ ಜಗಳಕ್ಕಾದರೆ ಹೆಂಡತಿ ಬೇಗ ದಪ್ಪ ಆಗ್ತಾಳೆ ಅಂತ. ಗಂಡ ಜಗಳಕ್ಕಾದ್ಬಿಟ್ಟು ಆಫೀಸ್ಗೆ ಹೋಗ್ಬಿಡ್ತಾನೆ, ಅಲ್ಲಿ ಅವ್ನು ಏನೇನೋ ಕೆಲಸ ಇರುತ್ತೆ, ಅವನು ಆರಾಮಾಗಿ ಕೆಲಸ ಮಾಡ್ಕೊಂಡು ಈ ಟೆನ್ಷನ್ ಮರಿತಾನೆ, ಅಥವಾ ಇನ್ನೇನೇನೋ ದೊಡ್ಡ ಸಮಸ್ಯೆಗಳಿರ್ತವೆ. ಹೆಂಡತಿ ಆಗಲ್ಲ, ಮನೇಲಿರ್ತಾಳೆ, ಬೇಜಾರು ಮಾಡ್ಕೊಂಡಿರ್ತಾಳೆ, ಅಡುಗೆ ಮನೆಗೆ ಹೋಗ್ತಾಳೆ, ತಿಂಡಿಗಳು ಸಿಗ್ತವೆ, ಆ ಟೆನ್ಷನ್ ಮರಿಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಆಗಳು ದಪ್ಪ ಆಗಿ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಸೊ ಮಾನಸಿಕ ಆರೋಗ್ಯನೂ ತುಂಬ ಮುಖ್ಯ ದಪ್ಪ ಆಗೋಕ್ಕೆ. ಮಾನಸಿಕ ಆರೋಗ್ಯ, ಹಾರ್ಮೋನಲ್ ಪ್ರಾಬ್ಲಮ್ಸು, ಇವೆಲ್ಲ ಕಾರಣಗಳ ದಪ್ಪ ಆಗ್ತಾ ಹೋಗ್ತೀವಿ ನಾವು. ಈ ಕಾರಣಗಳನ್ನು ಅರ್ಥ ಮಾಡಿಕೊಂಡ್ರೆ ಸಹಜವಾಗಿ ನಮ್ಮಲ್ಲಿ ಮನಸ್ಸಿನ ಮೇಲೆ ಹಿಡಿತಾ ಬರುತ್ತೆ, ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಆಗ ನಾವು ಕಡಿಮೆ ಮಾಡ್ಕೊಳ್ತೀವಿ, ಆಗ ವ್ಯಾಯಾಮ ಮಾಡ್ತೀವಿ ನಾವು. ಚೆನ್ನಾಗಿ ವ್ಯಾಯಾಮ ಮಾಡಿ, ನೀವೇನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ವಾಕಿಂಗ್ ಮಾಡಿ, ಆಗ ನೀವು ಸಣ್ಣ ಆಗ್ತೀರ. ಇದು ತುಂಬ ಮುಖ್ಯ. ಓಕೆಪ್ಪ, ಇಷ್ಟನ್ನೆಲ್ಲ ಹೇಳಿದ್ರಿ, ನಾನು ಸ್ವಲ್ಪ ಅಟ್ಲೀಸ್ಟ್ ಒಂದು ಡಯಟ್ ಆಗಿ ಹೇಳಕ್ಕಿಲ್ವಾ ಅಂತ ಮನಸ್ಸಲ್ಲಿ ಬರುತ್ತಲ್ವಾ. ನೋಡ್ರಮ್ಮ, ಇವತ್ತಿಂದ ನೀವು ಈ ವಿಡಿಯೋ ನೋಡಿದ್ರೆ ಸಿಂಪಲ್ ಟೆಕ್ನಿಕ್, ನೀವೇನು ತಿಂತಿರೋ ಅದನ್ನು 50% ಇಳಿಸಿ. ತಿಂದೇ ಇರಬೇಡಿ 50%, 4 ಇಡ್ಲಿ ತಿಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್, 2 ತಿಂದ್ಬಿಟ್ರೆ ಹೊಟ್ಟೆ ಸ್ವಾಗತ ಗುರುಜಿ ಹೆಂಗಿರೋದು, ಸ್ವಲ್ಪ ನ್ಯೂಟ್ರಲ್ ಅಂದರೆ ತಿಳಿ ಮಜ್ಜಿಗೆ ಕುಡೀರಿ, ಯಾವುದಾದ್ರು ಸ್ವಲ್ಪ ಹಸಿ ತರಕಾರಿಗಳು ತಿನ್ನಿ, ಏನೋ ಒಂದು ಸಲಾಡ್ಸ್ ತಿನ್ನಿ, ಹಸು ತಡ್ಕೊಳಕ್ಕಾಗಿಲ್ಲ ಅಂದರೆ. ಮಧ್ಯಾಹ್ನನೂ ಅಷ್ಟೆ, ನೀವು ಎಷ್ಟು ತಿಂತಿದ್ರೋ, 2 ಚಪಾತಿ, ಇಷ್ಟು ರೈಸ್ ತಿಂತಿದ್ರೆ, ನೀವು 1 ಚಪಾತಿ ಬನ್ನಿ, ಇಷ್ಟು ರೈಸ್ ತಿನ್ನಿ, ಜಾಸ್ತಿ ತರಕಾರಿ ತಿನ್ನಿ. ಸಂಜೆನೂ ಅಷ್ಟೇ, ಇಷ್ಟೇ 50% ಬನ್ನಿ. ಹಸುವನ್ನು ತಡ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ, ಸ್ವಲ್ಪ ನ್ಯೂಟ್ರಲ್ ಫುಡ್ಸ್ ಅಂದರೆ ಹಸಿ ತರಕಾರಿಗಳು, ಸಲಾಡ್ಸ್ಗಳು, ಮತ್ತು ಬಾಯ್ಲ್ಡ್ ವೆಜಿಟೇಬಲ್ ಸೂಪ್ಸ್ಗಳು, ಈ ಥರ ಸಣ್ಣ ಪುಟ್ಟ, ನಿಮಗೆ ಗೊತ್ತಾಗುತ್ತೆ ಇವೆಲ್ಲ ಕತೆ ಹೇಳೋದು ಬೇಡ, ಎಲ್ಲ ಸಿಗುತ್ತೆ, ರಾಶಿ ರಾಶಿ ಸಿಗುತ್ತೆ ಯೂಟ್ಯೂಬ್ನಲ್ಲಿ ಕೂಡ. 50% ಬನ್ನಿ, ವಿಧ ವಿಧವಾದ ಮಾಡ್ಕೊಂಡು ತಿನ್ನಿ, ನ್ಯೂಟ್ರಲ್ ಫುಡ್ ತಗೊಳ್ಳಿ. 2nd ಫಾರ್ಮುಲಾ. 3nd ಫಾರ್ಮುಲಾ ಇಸ್ ವೆರಿ ವೆರಿ ಸಿಂಪಲ್. ಪ್ರತಿಯೊಬ್ಬರಿಗೂ ಡೈಜೆಸ್ಟಿವ್ ಸಿಸ್ಟಮ್ ಬೇರೆ ಬೇರೆ ಇರುತ್ತೆ. ಉದಾಹರಣೆಗೆ ನಾನು 1 ಕೆಜಿ ತಿಂದರೆ ನನ್ನ ದೇಹ 75% ಅಬ್ಸರ್ವ್ ಮಾಡ್ಕೊಳುತ್ತೆ, ಇನ್ನೊಬ್ಬರು ದೇಹ 50% ಅಬ್ಸರ್ವ್ ಮಾಡ್ಕೊಳುತ್ತೆ. ಹೀಗೆ ದೇಹದ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನು ಮಾಡ್ತಾ, ಅವ್ರು ಇಷ್ಟೇ ತಿಂತಾರೆ, ನಾನು ಇಷ್ಟೋ ತಿಂತೀನಿ, ಇನ್ನೊಬ್ಬರು ಎಷ್ಟು ತಿಂದರು ಏನು ಆಗೋದೇ ಇಲ್ಲ, ಈ ಕನ್ಫ್ಯೂಷನ್ಸ್ ಎಲ್ಲ ಬಿಟ್ಬಿಡಿ. ದೇಹದ ರಚನೆ ಮೇಲೆ ಡಿಪೆಂಡ್ ಆಗುತ್ತೆ, ಡೈಜೆಸ್ಟ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬರಿಗೆ ಬೇಗ ಅಬ್ಸರ್ವ್ ಆಗಲ್ಲ, ಈ ಸಣ್ಣಕ್ಕೆ ಇರ್ತಾರೆ, ಯಾರಾದರೂ ತಿಂತಾರೆ ಅದು ದಪ್ಪ ಆಗೋದೇ ಇಲ್ಲ, ನೀವು ಅನ್ಕೋತೀರ ನೋಡಿ ಅವ್ರು ಅಷ್ಟೊಂದು ತಿಂತಾರೆ ದಪ್ಪ ಆಗೋದೇ ಇಲ್ಲ ಅಂತ. ಹಂಗೆ ಕಂಪೇರ್ ಮಾಡೋಕೆ ಹೋಗ್ಬೇಡಿ, ನಿನ್ನ ಬಾಡಿ ಬೇರೆ, ಬೇರೆಯವ್ರ ಬಾಡಿ ಬೇರೆ, ಬೇರೆಯವ್ರ ದೇಹ ಬೇರೆ. ಸೊ ಡಿಪೆಂಡ್ ಆನ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ನೀವು ಇದನ್ನು ಫಾಲೋ ಮಾಡ್ತಾ ಹೋಗಿ. ನೆಕ್ಸ್ಟು ಏನೂ ಇಲ್ಲಪ್ಪ, ಅದು ಮಾಡೋಕ್ಕೆ ಅರ್ಥ ಆಗಲ್ಲ, ಇದು ಮಾಡೋಕ್ಕೆ ಅರ್ಥ ಆಗಲ್ಲ, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಕನ್ಫ್ಯೂಷನ್ ಇದೆಯಾ, ವೆರಿ ಸಿಂಪಲ್. ಲಾಸ್ಟ್ ಅಂಡ್ ದ ಬೆಸ್ಟ್ ಫಾರ್ಮುಲಾ, ನೀವು ಒಂದು ಊಟದಿಂದ ಇನ್ನೊಂದು ಊಟ ಮಾಡೋದ್ರ ಒಳಗಾಗಿ ನಿಮ್ಗೆ ಚೆನ್ನಾಗಿ ಹಸಿವಾಗಬೇಕು, ಅಯ್ಯೋ ಊಟ ಮಾಡಬೇಕು, ಅಯ್ಯೋ ಊಟ ಮಾಡಬೇಕು, ಅಷ್ಟು ಆ ಥರ ಆಹಾರ ನಿಯಮವನ್ನು ಅನುಸರಿಸಿ, ಇದು ಕೂಡ ಸಹಾಯ ಆಗುತ್ತೆ. ಎಲ್ಲ ಮರೆತರು ಏನು ಹೇಳಬೇಕು ಹೇಳಿ, ಒಂದೊಂದು ಊಟಕ್ಕೆ ಇನ್ನೊಂದು ಊಟಕ್ಕೆ ಚೆನ್ನಾಗಿ ಹಸಿವಾಗಬೇಕು ಅಂದರೆ ಅವಾಗ ಕಡಿಮೆ ತಿಂತಾ ಇದ್ದೀರಂತ. ಪ್ಲ್ಯಾನ್ ಮಾಡ್ಕೋಬೇಕು, ನೀವು ಚೆನ್ನಾಗಿ ಹಸಿವಾದಾಗ ತಿಂದರೆ ಆರೋಗ್ಯನೂ ವೃದ್ಧಿಸುತ್ತೆ, ಜೊತೆಗೆ ನೀವು ಸಣ್ಣನೂ ಆಗ್ತೀರಿ ಅಲ್ವಾ. ಇದು ಸಿಂಪಲ್ ಟೆಕ್ನಿಕ್. ನೆಕ್ಸ್ಟ್ ದ ಬೆಸ್ಟ್ ಅಂದ ಬೆಸ್ಟ್ ಟೆಕ್ನಿಕ್ ಹೇಳ್ತೀನಿ. ಇದೆಲ್ಲವನ್ನು ಮರೆತರೆ ನೀವು ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು ಕಾರಣವನ್ನು ಹುಡುಕದೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗಬೇಡಿ.
ನಾನು ಯಾಕೆ ದಪ್ಪ ಆಗಿದ್ದೀನಿ, ಯಾವಾಗಲಿಂದ ಆಗಿದ್ದೀನಿ, ಇದನ್ನೆಲ್ಲ ಸರ್ವೆ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ಕಾರಣ ಮನಸ್ಸಿಗೆ ಗೊತ್ತಾದರೆ ಟ್ರೀಟ್ಮೆಂಟು ಸಹಜವಾಗಿ ನಿಮ್ಮಲ್ಲಿ ಪ್ರಾರಂಭ ಆಗುತ್ತೆ. ಖಂಡಿತ ನೀವು ಸಣ್ಣ ಆಗ್ತೀರಾ. ನೆನ್ಪಿಟ್ಕೊಳ್ಳಿ, ಸರಳ ಸುಂದರವಾದ ಟೆಕ್ನಿಕ್, ವೆರಿ ವೆರಿ ಸಿಂಪಲ್. ನಿಮ್ಮನ್ನು ನೀವು ಗಮನಿಸಿ, ಉತ್ತರ ನಿಮ್ಮಲ್ಲೇ ಇದೆ. ಅಲ್ಲಿ ಇಲ್ಲಿ ಹುಡುಕಕ್ಕೆ ಹೋದರೆ ಖಂಡಿತ ನೀವು ಸಣ್ಣ ಆಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಪ್ರಿಪೇರ್ ಆಗ್ತೀನಿ. ಏನು ಪ್ರಿಪ್ರೇಷನ್? ಮಧ್ಯಾಹ್ನ ಒಳ್ಳೆ ಊಟಕ್ಕೆ ಹೋಗ್ತಾರೆ, ಬೆಳೆ ಕಡಿಮೆ ತಿನ್ಕೊಂಡು ಹೋಗ್ತೀನಿ. ಅಲ್ಲಿ ಚೆನ್ನಾಗಿ ಹೋದ ಹೊಟ್ಟೆ ಹಸಿವಾಗಿರುತ್ತೆ, ಎಲ್ಲ ತಿಂತೀನಿ. ರಾತ್ರಿ ಊಟನೇ ಮಾಡಲ್ಲ, ಸ್ವಲ್ಪ ಹಣ್ಣು ತಿಂದ್ಬಿಟ್ಟು ಬರ್ಕೊತೀನಿ. ಪ್ರಿಪ್ರೇಷನ್ ಟು ಎಂಜಾಯ್. ನೀನು ಊಟನೇ ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ, ಊಟನ ಚೆನ್ನಾಗಿ ಅನುಭವಿಸಿ, ಅದಕ್ಕೆ ಅದು ತಯಾರಾಗಿ ಅದ್ರ ಮೇಲೆ ಇಡ್ತಾ ಇರಲಿ. ನೆನ್ಪಿಡ್ದ್ಯಾ? ಸೊ ಕೊನೆಗೆ ಒಂದೇ ಸೂತ್ರ, ಈ ದೊಡ್ಡ ತಟ್ಟೆ ತಗೊಂಡ್ರೆ ಅದನ್ನ ನಾಲ್ಕು ಭಾಗ ಮಾಡಿ, ಕಾಲು ಭಾಗ ಗ್ರೈನ್ಸ್, ಕಾಲು ಭಾಗ ತರಕಾರಿ, ಕಾಲು ಭಾಗ ಹಣ್ಣುಗಳು, ಕಾಲು ಭಾಗ ಇತರೆ ಪದಾರ್ಥಗಳು, ಮಜ್ಜಿಗೆ ಹಪ್ಪಳ ಎಲ್ಲ ಇರಬೇಕು, ಉಪ್ಪಿನಕಾಯಿ ಈ ಥರದ್ದೆಲ್ಲ ಸೇರಿ. ಇದನ್ನ ಈಸಿ ನೆನ್ಪಿಟ್ಕೊಟ್ರಪ್ಪ, ಲಾಸ್ಟಲ್ಲಿ ಡಯಟ್ ಚಾರ್ಟ್ ಅದಿದೆ. ಏನು? ಒಂದು ದೊಡ್ಡ ತಟ್ಟೆ, ನಾಲ್ಕು ಭಾಗ, ಕಾಲು ಭಾಗ ಗ್ರೈನ್ಸ್, ಕಾಲು ಭಾಗ ತರಕಾರಿ, ಕಾಲು ಭಾಗ ಹಣ್ಣು, ಕಾಲು ಭಾಗ ಇತರೆ. ಇದು ಫೈನಲ್ ಡಯಟ್ ಚಾರ್ಟ್ ಫಾರ್ ಯು. ಓಕೆ, ಫಾಲೋ ದಿಸ್, ಶೇರ್ ಟು ಎವ್ರಿ ಒನ್. ಥ್ಯಾಂಕ್ ಯು.